ನಿಮಗೆ ಆಫರ್ ಬಂದಿದೆ ಹೇಗೆ? ಅದೇ ಆಲ್ಮೋಸ್ಟ್ ಎಲ್ಲ ಕಡೆನೂ ಅದೇ ಹೇಳ್ತೆ. ನನಗೆ ವಿಜಿ ಸರ್ ನನ್ನ ನಟನಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಟನ ಅಂತ ಒಂದು ರಂಗಭೂಮಿ ಥಿಯೇಟರ್ ಇದೆ ಮೈಸೂರಲ್ಲಿ, ಅಲ್ಲಿ ನಾಟಕಗಳು ಕಲಿತಾ ಇದ್ದೆ. ವೀರಬಾಹು ಅಂತ ಒಂದು ಸಿನಿಮಾಗೆ ಆಕ್ಟ್ರಿಗಳು ಬೇಕಾಗಿತ್ತು. ಆಗ ಡೈರೆಕ್ಟರ್ ಎಲ್ಲ ಬಂದು ಹುಡುಕೊಂಡು ಬರ್ತಾರೆ, ವಿಜಿ ಸರ್ ಕಳಿಸಿರ್ತಾರೆ ಎಲ್ಲ ಅವರೇ ಹೋಗಿ ಅಂತ ಬರ್ತಾರೆ, ನೋಡ್ತಾರೆ ಒಂದಷ್ಟು ನಾಟಕನ ಎಲ್ಲ ನೋಡಿ ಒಂದು ಮೂರ್ನಾಲ್ಕು ಜನ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡು ಬಂದಿದ್ದೆ ನನಗೆ ವೀರಬಾಹುಯಿಂದ ವಿಜಿ ಸರ್ ಕನೆಕ್ಟ್ ಆಗ್ತಾರೆ. ವಿಜಿ ಸರ್ಗೆ ಹೆಂಗ್ ಕನೆಕ್ಟ್ ಆಗಿದ್ದೆ ಅಂದ್ರೆ ನಾನು ವೀರಬಾಹುಲಿ ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೆ, ಸಲಗಾವರೆಗೂ, ಸಲಗಾ ಜೂನಿಯರ್ ಕ್ಯಾರೆಕ್ಟರ್ ಮಾಡೋವರೆಗೂ ಆ ತರ ಕನೆಕ್ಷನ್. ಅವ್ರಿಗೆ ಏನೋ ಒಂದು ದೊಡ್ಡ ಸತ್ಯ ಅರ್ಥ ಆಗಿತ್ತು ಆ ಕ್ಷಣ, ಆ ದಿನ ಹಿಂಗಾಗಿರೋದು. ತಯಾರಿ ನನಗೆ ಅದನ್ನ ಹೇಳ್ಬೇಕು ಅಂದ್ರೆ, ಈಗ ನಾನು ಮಾಡ್ತಾ ಇರೋದು ವಿಜಿ ಸರ್ದು ಕ್ಯಾರೆಕ್ಟ್ರು. ಸೊ ನಾನು ನನ್ನ ಕ್ಯಾರೆಕ್ಟ್ ನಾನೇನೋ ಆಕ್ಟ್ ಮಾಡ್ಬಿಟ್ರೆ ಹಂಗಾಗಲ್ಲ, ನಾನು ಅವ್ರದ್ದು ಜೂನಿಯರ್ ಅನಿಸ್ಬೇಕು. ಏಯ್ ಯಾರೋ ಬಾಲ್ಯದಲ್ಲಿ ದುನಿಯಾ ವಿಜಿ ಅವರೇ ಹಿಂಗಿದ್ರೇನೋ ಅಂತ ಅನಿಸ್ಬೇಕು. ಅದಕ್ಕೆ ಏನೇನು ಮಾಡ್ಕೊಬೇಕಾಗಿತ್ತು, ಬಿಹೇವಿಯರ್ಸ್, ಆಟಿಟ್ಯೂಡ್ ಅಥವಾ ಏನು ಒಂದಷ್ಟು ಸ್ಟೈಲು? ಈಗ ಕೈ ಕಾಲಂತೂ ಇನ್ನೇನೋ ಹಿಂಗೆಲ್ಲ ಮಾಡ್ಕೊಳಕ್ ಆಗಲ್ಲ, ಇರೋದ್ರಲ್ಲಿ ಏನ್ ಮಾಡ್ಬೋದು ಅದನ್ನಂತೂ ಮಾಡ್ಕೊಂಡಿದ್ದೆ. ಅಯ್ಯೋ ಹೌದು, ನನಗೆ ಅದು ನಿಜವಾಗ್ಲು ಭಯ ಅನಿಸ್ತಿತ್ತು. ಅಂದ್ರೆ ವಿಜಿ ಸರ್ ತುಂಬಾ ಒಳ್ಳೆ ನಟ, ತುಂಬಾ ಒಳ್ಳೆ ನಟ ಅಂತ ಇದ್ರು, ನನ್ಗೆ ಯಾಕೆ ಹಿಂಗಂತವ್ರೆ ಇವ್ರು, ಎಲ್ಲಿ ನೋಡೋರಪ್ಪ ಆ ಥರದ ಹೆಂಗೆ ಇವ್ರಿಗೆ, ಆ ಭಯ ಆಗ್ತಾ ಇತ್ತು ನನ್ಗೆ ಯಾವಾಗ್ಲೂ. ಆಮೇಲೆ ಅವರು ಇನ್ನೊಂದು ನನ್ಗೆ ಯಾವಾಗ್ಲೂ ಹೇಳ್ತಿದ್ರು, ತುಂಬಾ ದೊಡ್ಡ ಜವಾಬ್ದಾರಿ, ಏ ಮಗ ತುಂಬಾ ಚೆನ್ನಾಗೈತೆ, ನೀನು ತುಂಬಾ ಚೆನ್ನಾಗಿ ಮಾಡ್ಬಿಡು, ತುಂಬಾ ಒಳ್ಳೇದಾಗುತ್ತೆ, ಏ ಸಖತ್ ಮಾಡು ಅಂತ. ನನ್ಗೆ ಅದೊಂಥರ ಖುಷಿನೂ ಹೌದು, ಭಯನೂ ಹೌದು, ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವತ್ತು ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ನೋಡಿದ್ರೆ ವಿಜಿ ಸರ್ ಕೊಟ್ಟಿದ್ದ ಪಾತ್ರನ ನಾನು ಅದ್ಭುತವಾಗಿ ಲೀಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನನ್ನ ಪ್ರಕಾರ, ಗೊತ್ತಿಲ್ಲ. ದೊಡ್ಡ ಪರದೆ ಮೇಲೆ ತುಂಬಾ ವರ್ಷಗಳ ನಂತರ ಹೌದು ಕಾಣಿಸ್ಕೊಂಡು ಒಂದು ಸೀನ್ ಅಲ್ಲಿ ತುಂಬಾ ಎಮೋಷನ್ ಜನ ಕನೆಕ್ಟ್ ಮಾಡಿ ಜನ ಕೇಳಿಸ್ತೀರ. ಸೊ ಮೊದಲೇ ಥ್ಯಾಂಕ್ಸ್ ಅವ್ರು, ನಾನು ಆಡಿಯನ್ಸ್ ಆಗಿ ನಿಮಗೆ ಹೇಳ್ತೀವಿ, ಏ ಥ್ಯಾಂಕ್ ಯು ಸೋ ಮಚ್. ಸ್ಮಶಾನದಲ್ಲಿ ಹೌದು ಹೌದು, ಯಾಕಂದ್ರೆ ಲೈಕ್ ನಮಗೆ ಸಿನಿಮಾ ಟೀಮ್ ಹೇಳಿರೋ ಪ್ರಕಾರ ಅದು ರಿಯಲ್ ಸ್ಮಶಾನದಲ್ಲೇ. ಯಾರು ಬಿಟ್ಟಿದ್ದು ಲೀಕ್ ನಿಮಗೆ? ರಿಯಲ್ ಚಿತೆ ಭಸ್ಮ ಆಗಿರೋ ಜಾಗದಲ್ಲೇ ನೀವು ಹೋಗಿ ಆಕ್ಟ್ ಮಾಡಿರೋ ಸರ್. ಯಾರೋ ನಿಮ್ಗೆ ಲೀಕ್ ಮಾಡ್ಕೊಂಡ್ಬಿಟ್ಟವ್ರು ಇದೆಲ್ಲ, ಲೀಕ್ ಅಲ್ಲ ಈಗ ಅದು. ಓಕೆ ಓಕೆ, ಪ್ಲೀಸ್ ಆಗಿ ಹೋಗಿದೆ. ಓಕೆ ನೀವು ಹೌದು, ಅದು ನನಗೆ ಸತ್ಯ ಮೂಳೆ, ಆ ಮೂಳೆಗಳು ಕೂಡ ಬೇರೆ ಒಬ್ಬರ ಚಿತೆ ಏನಾಗಿತ್ತು ಅದು ಬರ್ನ್ ಆಗಿರುವಂತಹ ಮೂಳೆನೆ. ಓಕೆ ಇನ್ನು ನಾನು ಹೇಳ್ಬಿಡ್ತೀನಿ, ಆಯ್ತು. ಕೈಯಲ್ಲಿ ಇಟ್ಕೊಂಡು ಆ ಮಣ್ಣು ಅದೇನಿದೆ ಭಸ್ಮನ ಎಲ್ಲ ಇದನ್ ಮಾಡ್ಕೊಂಡು ಆಕ್ಟ್ ಮಾಡ್ತೀರಾ? ಹೌದು, ಇದು ನೀವ್ ಯಾರು ನಂಬಲ್ವೇನೋ ಗೊತ್ತಿಲ್ಲ, ಆ ಕರೆಕ್ಟ್ ಆಗಿ ಆ ಚಿತೆ ಅಂದ್ರೆ ಆ ಬಾಡಿನ ಸುಟ್ಟು ಮೂರೇ ಮೂರು ದಿನ ಆಗಿತ್ತು. ನಾನು ಅಲ್ಲಿ ಹೋಗಿ ಆ ಸ್ಪಾಟ್ ಅಲ್ಲಿ ಕುತ್ಕೊಂಡಾಗ ಇಡೀ ಬೂದಿ ಬೆಚ್ಚಿಗಿತ್ತು ಇನ್ನೂ. ಅದು ಅಂದ್ರೆ ಇನ್ನು ಆ ಮೂಳೆಗಳು ಪಾಪ, ಅವರು ಯಾರ ಬಾಡಿನ ಏನೋ ಗೊತ್ತಿಲ್ಲ, ಆ ತಂದೆದು ತಾಯಿದು, ಅವ್ರಿನ್ನೂ ಆ ಮೂಳೆಗಳನ್ನ ನಾನು ಹಿಂಗೇನೋ ಅದು ಕುಡ್ಕೆಲ್ ಹಾಕೊಂಡು ನೀರಿಗೆ ಬಿಡ್ಬೇಕು ಅಂತಾರಲ್ಲ, ಅದನ್ನು ತಗೊಂಡಿರಲ್ಲ ಅವರು. ಅದನ್ನೆಲ್ಲ ಇಟ್ಕೊಂಡು ಮಾಡಿದ್ದು ಹಿಂಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸು. ಅಲ್ಲಿ ಸ್ಮಶಾನದಲ್ಲಿ ಇರ್ತಾನಲ್ಲ ಒಬ್ಬ ವ್ಯಕ್ತಿ ಅಂದ್ರೆ ಊಳವರು, ನೋಡಕ್ಕೆ ಆಗಲ್ಲ, ಪಕ್ಕದಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ನಾರ್ಮಲ್ ಆಗಿ ಯಾರಾದ್ರೂ ಹೋದ್ರೆ. ಅಂತ ವ್ಯಕ್ತಿ ಹಿಂದೆ ಮುಂದೆ ಏನು ನೋಡ್ಲಿಲ್ಲ. ಆ ಸೀನು ನಂದು ಹಿಂಗಾಯ್ತು, ಓಕೆ ಸೂಪರ್ ಅಂದ್ಬಿಟ್ಟು ಹಿಂಗ್ ಕಟ್ ಮಾಡಿದ ತಕ್ಷಣ ನಾನು ಹೆಂಗಿದ್ದೀನಿ ಏನು ಎಂತು ಅಂತ ಆ ವ್ಯಕ್ತಿಗೆ ಬೇಕಾಗಿಲ್ಲ, ಬಂದ್ಬಿಟ್ಟು ಹಿಂಗ್ ತಕ್ಕೊಂಡ್ಬಿಟ್ರು ನನ್ಗೆ. ಅಂದ್ರೆ ಅವ್ರು ಬಂದು ತಕ್ಕೊಂಡಿತ್ತಲ್ಲ ಹೆಂಗಂದ್ರು ಗೊತ್ತಾ, ಅವರು ಹಿಂಗೆ ಹಿಂಗೆ ಎಲ್ಲಾರು ಹಿಂಗೆ ಸಾ, ಅಯ್ಯೋ ಹಿಂಗೆ ಹೇಳೋದು ಸಾ ಅಂದ್ಬಿಟ್ಟು ಹಿಂಗ್ ಕೈ ಮುಗಿತಾರೆ, ಏನೇನೋ ಅಂತಾರೆ, ತಕ್ಕೊಳ್ತಾರೆ, ಮುದ್ಕೊಳಕ್ ಬರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಅದ್ ಯಾರು ಕೊಡಕ್ ಆಗಲ್ಲ, ಅದು ಪ್ರಾಕ್ಟಿಕಲ್ ಅದೇ ಆದ್ರೆ ಮಾತ್ರ ಅನುಭವ, ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಇವತ್ತು ಬೆಳ್ಳಿ ಪರದೆ ಮೇಲೆ ಜನರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಲ್ಲಿ ನೀವು ಗೆದ್ದಂಗೆನೆ ಅಲ್ವಾ ಸರ್? ಅದ್ ಗೊತ್ತಿಲ್ಲ, ಹಂಗಾದ್ರೆ ಸಾಕು ಸರ್, ಇನ್ನೇನಿಲ್ಲ ಅಂದ್ರೆ ಹಂಗ ಅನ್ಕೊಂಡೆ ತಾನೇ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ, ಹಂಗಾದ್ರೆ ಸಾಕು, ಅದ್ ಬಿಟ್ಟು ಬೇರೆ ಇನ್ನೇನಿಲ್ಲ. ಅಂದ್ರೆ ಇವತ್ತಿನವರೆಗೂ ನಾನು ಅಪ್ಪ ಅಮ್ಮನ್ಗೆ ತಗೊಳ್ಳಿ ಅಂತ ಒಂದು ಇಷ್ಟು ದುಡ್ಡು ಕೊಡ್ಲಿಲ್ಲ, ಕಾಸು ಕೊಡ್ಲಿಲ್ಲ, ಅಥವಾ ಇನ್ನೇನೋ ತಗೊಂಡೋಗಿ ಮನೆಗೆ ಒಂದು 10 ರೂಪಾಯಿ ಮೆಣಸಿನ್ಕಾಯಿ ತಗೊಡ್ಲಿಲ್ಲ, ಈರುಳ್ಳಿ ತಗೊಡ್ಲಿಲ್ಲ. ಇಲ್ಲಿಂದ ಏನಾದ್ರು ಒಂದು ಆದ್ರೆ ಎಲ್ಲಾರ್ಗು ಒಳ್ಳೇದೇ ಅಲ್ವಾ ಸರ್? ಥ್ಯಾಂಕ್ ಯು. ಸರ್
ಇದೆ ಇದೆ ಇಲ್ಲ ಇನ್ನ ಇದೆ ಸಲಗದ ಮುಗಿದಿಲ್ಲ ಒಂದು ಮೂರು ವರ್ಷದ ಒಂದು ದೊಡ್ಡ ಪ್ರಯತ್ನ ಒಂದು ಕಷ್ಟದ ಪ್ರಯತ್ನ ಇವತ್ತೊಂದು ಬಿಲ್ಡಿಂಗ್ ಬರ್ದ ಮೇಲೆ ಅಪ್ಪಳಿಸಿ ಜನರನ್ನ ಕೇಕ್ ಹಾಕ್ಸ್ತಾ ಇದಾರೆ ರಂಚ್ತಾ ಇದಾರೆ ಫಿಸಿಲ್ ಆಗ್ತಾ ಇದಾರೆ ಅಳ್ತಾ ಇದಾರೆ ಆ ಎಮೋಷನ್ ಅಂತ ಏನ್ ಬರುತ್ತೋ ಆ ಎಮೋಷನ್ ಪಾರ್ಟ್ ಅಲ್ಲಿ ಬಂದಿರ್ತಿರೋ ನೀವು ಎಮೋಷನಲ್ ಆಗಿ ನಾನು ಜಾಸ್ತಿ ಕನೆಕ್ಟ್ ಆಗಿರೋದು ಬಟ್ ಆದ್ರೆ ನಂದು ಟಿ10 ಒಂದಷ್ಟು ಮಜಾನು ಮಾಡಿದೀನಿ ಫನ್ ಐತೆ ಎಲ್ಲ ಐತೆ ಎಲ್ಲದೂ ಐತೆ ನನ್ನ ಪಾತ್ರದಲ್ಲಿ ಅದು ನನಗೆ ಸಿಕ್ಕಿರೋದು ತುಂಬಾ ತುಂಬಾ ದೊಡ್ಡದು ಅದು ಹಂಗೆ ಈಸಿಯಾಗಿ ಯಾರಿಗೂ ಸಿಗಲ್ಲ ಫಸ್ಟ್ ಆಪರ್ಚುನಿಟಿನೇ ಅದಕ್ಕೆ ವಿಜಯ್ ಸರ್ಗೆ ನಾನು ಯಾವತ್ತು ತುಂಬಾ ದೊಡ್ಡದಾಗಿ ಏನು ಹೇಳಕ್ಕಾಗಲ್ಲ ಸರ್ ನನ್ನ ಗೊತ್ತು ಸರ್ ನಿಮಗೆ ನೀವು ವೀರಬಾಹುಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನನ್ನ ನೋವುಟ್ಟು ಹುಡುಕೊಂಡು ಬಂದು ಏ ಬಾರ ಮಗ ನೀನು ಇವತ್ತು ರೂಮ್ಗೆ ಹೋಗೋಣ ಅಂತ ಕರೆದ್ರಲ್ಲ ಅವತ್ತೇ ಗೊತ್ತಾಗಿತ್ತು ನಿಮ್ಗೆ ಏನೋ ಒಂದು ದೊಡ್ಡ ಸತ್ಯ ನನ್ನ ಬಗ್ಗೆ ಅರ್ಥ ಆಗೈತೆ ಅಂತ ಅದೇನು ಅರ್ಥ ಆಯ್ತು ಅನ್ನೋದು ಇವತ್ತಿಗೂ ನನಗೆ ಗೊತ್ತಿಲ್ಲ ಅದು ನಿಗೂಢವಾಗೈತೆ ಥ್ಯಾಂಕ್ ಯು ಸರ್ ಲವ್ ಯು ಪ್ಲೀಸ್ ಪ್ಲೀಸ್ ಸಲಗಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನಿಮಗೆ ಸಲಗ ಒಂದು ಆಫ್ಟರ್ ಏನಪ್ಪ ಈ ಕೊರೋನಾ ಅದು ಇದೆಲ್ಲ ಬ್ರೇಕ್ ಆಯ್ತಲ್ಲ ಇದಾದ್ಮೇಲೆ ನಿಮಗೆ ಒಂದು ಸಲಗ ಅಂತ ಸಿನಿಮಾ ನೋಡಿದ್ರೆ ಅದು ಬೇರೆನೆ ಮಜಾ ಅನಿಸುತ್ತೆ 100% ಅದು ಸುಳ್ಳೇ ಅಲ್ಲ ಬಂದು ನೋಡಿ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆಮೇಲೆ ಕಂಪ್ಲೀಟ್ ಆಗಿ ಎಲ್ಲರೂ ಬಂದು ನೋಡ್ಬೋದು ಆಮೇಲೆ ಸಮಾಜದ ಒಂದು ವ್ಯವಸ್ಥೆನ ಅದಕ್ಕೆ ಮಿರರ್ ಹಿಡ್ದಿದ್ದೀವಿ ಅಷ್ಟೇ ನಾವು ಇನ್ನೇನೋ ಅಸಹ್ಯವಾಗಿ ಏನೋ ಬೇರೆದು ಇಲ್ದೇ ಇರೋದು ಅಭಾಸ ಬುಕ್ಕಿಸ್ ಆಗೇನು ಇಲ್ಲ ಈ ಸಮಾಜದ ಮಿರರು ಅದು ವಿಜಯ್ ಸರ್ ಹಿಡಿದವ್ರೆ ಥ್ಯಾಂಕ್ ಯು ಐದಾ ಸ್ಟುಡಿಯೋಗೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ದೀರಾ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು